श्री गुरुभ्यो नमः परम गुरुभ्यो नमः हरि ओम जयति हरि रचिन्त्य सर्व देवैकवन्द्यः परम गुरु रबिष्टा वक्ति दस्सजनानां निखिल गुण गणरणो निग्न सरसीजनयनसौ श्रीपतिरमादो नहाम भंगरहितजडम विमलं सदा आनंदतीर्थमु भजे तापत्रयापहम तपो विद्या विरक्त सगुण घाकाननम व्हादिराजगुरून् वंदे हय्रीवपदाश्रिया दुर्वादिध्वर वैष्णवेंदी वैष्णव श्री राघवेंद्रगुरव नमो अत्यदयाल तपस्वाध्याय शुश्रूषा पूजारतम मुनिम विश्वेशमिष्टदं वंदे परट चक्रवर्तिनम जन्माद्यस्य यतोन्वयादितरदस्य श्रेश्व भिज्ञस्वरा तेने ब्रह्महृदये आदिकवये मुख्यन्तिं सूर्यः तेजो वारिम्रदाम यथा विनिमयो यत्र त्रिसर्गो मृषा धामनास्वेन सदानिरस्त कुहकम् सत्यं परं धीमहि सृष्टिस्थितप्य नितिदृशितधमोक्षाच यस्ब्रह्मद्रप्रभृतिरनरवीशत्मक विषोस्ता सकलगुणनिधि सर्वोषो व्यपेता पूर्णानंदो व्यय यो गुरुर विपरामा हां चिंतायेतम्मा यं यम प्राऊरा जन्ता मनु पेदमा पेद गृत्यम् ज्वयिपायनो विराका तरा आजुहावा पुत्रे दिदं मयतया तरा वोपि नेदुहु तम्सर्वभूतर्धयम् सता अशेषिलसनंगला सम्यक््लोकैकश्रवणपढनमाण वक्तुश श्रोतृ निखिलकलीकृतकल्मषापनोदनपटुतरे श्रीमद्भागवत पूर्व अद्या कथावाचिपूर्वक ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆ ಶ್ರೀರಾಮಚಂದ್ರದೇವರ ಹಾಗೂ ಚಂದ್ರವಂಶದ ಯಯಾತಿ ರಂತಿದೇವ ಕೆಲವು ರಾಜರ ಚರಿತ್ರೆಯನ್ನು ಶ್ರವಣವನ್ನು ಮಾಡಿದ್ದೇವೆ ಇಂದಿನ ದಿನ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಭಾಗವತದಲ್ಲಿ ಚಿಂತನೆಯನ್ನು ಮಾಡೋಣ ಆರಂಭದಲ್ಲಿ परीक्षित महाराज शुकाचारे रन्न केड़ता आई दाने यन अंता नगे शीकृष्णा परमात्मना कथे यन्ना विस्तार वागी हेल्डरी या के अंतां द्रें संतान भीजं कुरुपांडवानाम जुगो बगुक्षिंग दात्त चक्राह मातुष्चमे यश्रणम गतायाह अउन हेलता इदाने परिक्ष्ट महराजा द्रवन्यस्त विप्लुष्टम अदं मदंगम द्रवन्यस्त विप्लुष्टम इदं मदंगम नानु ताय गर्भद वलगडई इदागा आ � ಸಂತಾನ ಬೀಜಂ ಕುರುಪಾಂಡವಾಂ ನಮ್ಮ ಪಾಂಡವದ ಪಾಂಡವರ ವಂಶದ ಕುಡಿ ನಾನಲ್ಲಿ ಒಳಗಡೆ ಇದ್ದೆ ಅವನೇನು ಮಾಡಿದ ಜುಗೋಪ ಅತ್ತ ಆತ್ತಚಕ್ರಹ ಜುಗೋಪ ರಕ್ಷಣೆ ಮಾಡಿದ ಎಲ್ಲಿ ಕುಕ್ಷಿಂಗದ ಆತ್ತಚಕ್ರಹ ಹೊಟ್ಟೆ ಒಳಗಡೆ ಬಂದು ರಕ್ಷಣೆ ಮಾಡ್ದ ಆಮೇಲೆ ನೋಡಿ ಸತ್ಯಧರ್ಮ ತೀರ್ಥರು ದಶಮಸ್ಕಂದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಜುಗೋಪ ಗುಕ್ಷಿಂಗದ ಅತ್ತ ಚಕ್ರಹ ಹೊಟ್ಟೆ ಒಳಗಡೆ ಬಂದು ಚಕ್ರಧಾರಿ ಗದಾಪಾಣಿಯಾಗಿ ನನ್ನನ್ನು ರಕ್ಷಣೆ ಮಾಡಿದ ಜು ಜುಗೋಪ ಜು ಗೋಪ ಗುಕ್ಷಿಂಗದ ಅತ್ತ ಚಕ್ರಹ ಅಲ್ಲಿ ನಂದಗೋಕುಲದಲ್ಲಿದ್ದ ಎಲ್ಲರನ್ನೂ ರಕ್ಷಣೆ ಮಾಡಿದ ಅಂತ ಅರ್ಥ ಜುಗೋಪ ಅಂದರೆ ಸಮಸ್ತ ಧಾತು ಗೋಪ ಭುಕ್ಷಿಂಗದ ಅತ್ತಚ ಚಕ್ರಹ ಅಂತನೂ ಕೂಡ ಪದಚ್ಛೇದವನ್ನು ಮಾಡ್ತಾನೆ ಹೀಗೆ ಅಂತಹ ಆ ಭಗವಂತನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳ್ರಿ ಅಂತಂದು ಯಾಕೆ ಪರೀಕ್ಷಿತ ಮಹಾರಾಜ ಹೇಳ್ತಾನೆ ಪಿತಾಮಹಾಮೇ ಸಮೇ ಮರಂಜಯಿ

ಎಲ್ಲರನ್ನ ರಕ್ಷಣೆ ಮಾಡಿದವ ಯಾರು ಆ ಭಗವಂತನೇ ಕೃಷ್ಣ ರಣರಂಗದಲ್ಲಿ ನಮ್ಮ ತಾತನನ್ನು ಎಷ್ಟು ರಕ್ಷಣೆ ಮಾಡಿದ್ದಾನೆ ಮಿಂಗಿಲೈಹಿ ದೇವವ್ರತ ಅಂತಂದರೆ ಭೀಷ್ಮಾಚಾರ್ಯರು ದೇವಾವ್ರತ ವ್ರತ ಅಂದರೆ ತ್ಯಾಗೆ ಬಿಡೋದು ಅಂತ ಅರ್ಥ ಏನು ಬಿಡೋದು ದೇವ ವ್ರತ ದೇವರನ್ನು ಬಿಟ್ಟವ ಅಂತ ಅರ್ಥ ಅಲ್ಲ ತಂದೆಗೋಸ್ಕರ ದಿವಕ್ರೀಡಾಯಾಮ್ ಮದುವೆಯನ್ನು ಬಿಟ್ಟವ ಅಂತ ಅರ್ಥ ಅಂತಹ ಆ ಈಗ ಕೆಲವರು ಪತಿವ್ರತ ಅಂತಂದರೆ ಪತಿಯನ್ನು ಬಿಡೋದು ಅಂತ ಅರ್ಥ ಅಲ್ಲ ಪತಿಗೋಸ್ಕರ ಅನ್ಯ ಸುಖಗಳನ್ನು ತ್ಯಾಗ ಮಾಡೋರು ಪತಿವ್ರತ ಇರು ಏಕಾದಶಿ ವ್ರತ ಅಂದರೆ ಏಕಾದಶಿ ಏಕಾದಶಿಯನ್ನು ಬಿಡೋದು ಅಂತ ಅರ್ಥ ಅಲ್ಲ ಏಕಾದಶಿ ತಿನ್ನೋದನ್ನು ಬಿಡೋದು ಅಂತ ಅರ್ಥ ಹಾಗೆ ದೇವವ್ರತ ಅಂತಂದರೆ ಪ್ರತಿತ್ಯಾಗೇ ಅಲ್ಲ ದೇವರನ್ನ ಬಿಡೋದು ಅಂತ ಅರ್ಥ ಅಲ್ಲ ತಂದೆಗೋಸ್ಕರ ದಿವು ಕ್ರೀಡಾಯಾಮ್ ತನ್ನ ಮದುವೆಯನ್ನು ಸುಖವನ್ನು ಬಿಟ್ಟವ ಅಂತ ಅರ್ಥ ದೇವ್ರತ ಅಂತಹ ಆ ಭೀಷ್ಮ ದ್ರೋಣ ಎಲ್ಲ ಇದ್ರು ಹೇಗಿದ್ದರೂ ಆಗಿದ್ರಂತೆ ತಿಮಿಂಗಿಲ ಗಿಲೋಪ್ಯಸ್ಥಿ ದದ್ಗಿಲೋಪ್ಯಸ್ತಿ ಸಾಗರೆ ಅಂತ ಹೇಳ್ತಾರೆ ಅಂತಹ ಅವರೆಲ್ಲರ ಕಪಿಮುಷ್ಟಿಯಿಂದ ರಕ್ಷಣೆ ಮಾಡಿದ್ದಿ ನಮ್ಮ ಕುಟುಂಬವನ್ನು ಮಾಡಿದ್ದಾನೆ ಕೃಷ್ಣ ಹೀಗಾಗಿ ಅವನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳ್ರಿ ಅಂತಾನೆ ಅರ್ಜುನನನ್ನಂತೂ ಕ್ಷಣ ಕ್ಷಣಕ್ಕೆ ರಕ್ಷಣೆ ಮಾಡಿದ್ದಾನೆ ರಥದಲ್ಲಿ ಭಗವಂತ ಯಾವಾಗಲೂ ಇರ್ತಾನೆ ರಥದ ಮಧ್ಯದೊಳಿಪ್ಪ ರಥಾಂಡಜ ವಾಹನ ರಥಾಂಗಪಾಣಿ ಅಂತಹ ಆ ಭಗವಂತ ಎಲ್ಲ ಮಹಾಭಾರತದ ಯುದ್ಧ ಮುಗಿದಿದೆ ಆ ಕೌರವ ಪಾಂಡವರ ಯುದ್ಧ ಮುಗಿದಾಗ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಅರ್ಜುನ ರಥದಿಂದ ಕೆಳಗಡೆ ಇಳಿಯೋ ಅಂತಂದ ಅರ್ಜುನ ಅಂತಾನೆ ಏ ನಾನು ದೊಡ್ಡ ಸವ್ಯ ಸಾಚಿ ನೀನು ಬರೀ ರಥದ ಚಾಲಕ ನೀನು ಕೆಳಗಡೆ ಇಳಿ ಅಂತಂದ ಕೃಷ್ಣ ಅಂತಾನೆ ನಿನಗೆಲ್ಲ ಗೊತ್ತಾಗೋದಿಲ್ಲ ಅರ್ಜುನ ಇಳಿ ಕೆಳಗಡೆ ಅಂದ ಏ ಇಲ್ಲ ಇಲ್ಲ ನೀನೇ ಇಳಿಬೇಕು ಅಂತ ಇಳಿತೀಯೋ ಇಲ್ಲೋ ಅಂದ ಕೃಷ್ಣ ಆಮೇಲೆ ಇಳಿದಂತೆ ಅರ್ಜುನ ಇಳಿದಾಗ ಆಮೇಲೆ ಕೃಷ್ಣ ಕೆಳಗಡೆ ಇಳಿದ ಇದ್ದಕ್ಕಿದ್ದಾಗೆ ಆ ರಥ ಸ್ಫೋಟ ಆಯ್ತಂತೆ ಅರ್ಜುನ ಅಂದ ಕೃಷ್ಣ ನೀನೇ ಮೊದಲು ಇಳಿದು ಬಿಟ್ಟಿದ್ರೆ ನಾನು ಭಸ್ಮ ಇದ್ದೆ ಅದಕ್ಕೆ ನೀನು ಮೊದಲೇ ಇಳಿ ಅಂತಂದೆ ಅಂತಾನೆ ಕೃಷ್ಣ ಸರಿ ಅರ್ಜುನ ಕೇಳ್ದ ಯಾಕೆ ಈ ರೀತಿ ಆಯಿತು ಅಂತ ಇಲ್ಲ ಭೀಷ್ಮ ದ್ರೋಣ ಅವರೆಲ್ಲ ಬಿಟ್ಟ ಬಾಣದ ಮಂತ್ರದ ಪ್ರಭಾವ ಆ ರಥದ ಮೇಲೆ ಇತ್ತು ನಾನಿರೋಷ್ಟು ಸಮಯ ಯಾವುದು ತಮ್ಮ ತಮ್ಮ ಕೆಲಸವುಗಳು ಮಾಡಿದ್ದಿಲ್ಲ ಯಾವಾಗ ನಾನು ಕೆಳಗಿಳಿದ್ನೋ ಆಗ ಎಲ್ಲ ತಮ್ಮ ತಮ್ಮ ಕಾರ್ಯ ಆರಂಭ ಮಾಡ್ತಾ ಇದ್ದಾನೆ ಅದಕ್ಕಾಗಿ ನನ್ನ ಮಾತು ಕೇಳು ಅಂತಂದಾಗ ತಪ್ಪಾಯಿತು ಅಂತ ನಮಸ್ಕಾರ ಮಾಡ್ತಾನೆ ಅರ್ಜುನ ನಮಗಿಲ್ಲೊಂದು ಪ್ರಶ್ನೆ ನಮ್ಮ ಪ್ರಶ್ನೆ ಅಲ್ಲ ರಾಜರು ವಾದಿರಾಜರು ಪ್ರಶ್ನೆ ಮಾಡಿಕೊಳ್ತಾರೆ ಅಲ್ಲರಿ ಹದಿನೆಂಟು ದಿನ ಯುದ್ಧ ದಿನಾ ಕೃಷ್ಣ ಅರ್ಜುನ ಕೆಳಗಿಳಿತ ಇದ್ರು ಆ ರಥ ದಿನ ಸ್ಫೋಟ ಆಗಬೇಕು ಕೊನೆಯ ದಿನ ಯಾಕಾಯಿತು ಅಂತ ಅದಕ್ಕೆ ಮಹಾಭಾರತ ಲಕ್ಷಾಲಂಕಾರದಲ್ಲಿ ರಾಜರು ಉತ್ತರ ಕೊಡ್ತಾರೆ ಏನು ಪ್ರತಿದಿನ ಕೃಷ್ಣಾರ್ಜುನ ಕೆಳಗಡೆ ಇಳಿದರೂ ಕೂಡ ಆ ಅರ್ಜುನನ ರಥಕ್ಕೆ ಹೆಸರು ಕಪಿಧ್ವಜ ಅಂತ ದೇವರು ಕೆಳಗಡೆ ಇಳಿದರೂ ಕೂಡ ವಾಯುದೇವರು ರಥದಲ್ಲೇ ಇದ್ರಂತೆ ಹದಿನೆಂಟನೇ ದಿನ ವಾಯುದೇವರಿಗೆ ಅಪ್ಪಣೆ ಮಾಡಿದ ಆಯ್ತು ಇನ್ನು ನಾ ಈ ರಥ ಇರೋದಿಲ್ಲ ನೀನು ಕೆಳಗಿಳಿ ಅಂತ ಎತ್ರ ಹರಿಹಿ ತತ್ರ ವಾಯು ಯಾವಾಗ ದೇವರು ಕೆಳಗಿಳಿದ್ನೋ ಆ ರಥದಿಂದ ವಾಯುದೇವರು ಕೆಳಗಡೆ ವಾಯು ವಾಯುದೇವರು ಇಲ್ಲದ ರಥ ಅದು ಕೆಳಗಡೆ ಬೀಳೋ ಸುಟ್ಟೋಗೋ ರಥ ನಮ್ಮ ಏಷಯೇವ ದೇಹ ರಥ ನಮ್ಮ ದೇಹದಲ್ಲಿಯೇ ಕಣ್ಣು ಕಿವಿ ಕೈ ಕಾಲುಗಳು ಪೋಗಲಾಗಿ ಕಿವುಡ ಮೂಕ ಬದಿರನೆಂಬುವರು ದೇಹ ಬಿಟ್ಟು ಪ್ರಾಣ ತೊಲಗಲ ದೇಹವನು ಪೆಣನೆಂದು ಬೇಳುವರು ಬುಧ ಜನ ದೇಹದಲ್ಲಿ ಕಣ್ಣು ಹೋದರೆ ಕುರುಡು ಬಂದರು ಅಂತಾರೆ ಕಿವಿ ಹೋದರೆ ಕಿವುಡ ಬಂದ ಅಂತಾರೆ ಕಾಲು ಹೋದರೆ ಹೆಳವ ಬಂದ ಅಂತಾರೆ ಕುಂಟ ಅಂತಾರೆ ಆದರೆ ದೇಹದಿಂದ ಪ್ರಾಣವಾಯು ಹೊರಗಡೆ ಹೋದರೆ ದೇಹದಲ್ಲಿ ಪ್ರಾಣ ಇರೋ ತನಕ ಭಾರೀ ಗೌರವ ಆಸ್ಪತ್ರೆಯಲ್ಲಿ ಯಾರಾದರೂ ರೋಗಿಗಳಿದ್ದರೆ ಹೇಗಿದ್ದಾರೆ ರೀ ಪೇಷೆಂಟು ಅವ್ರ ಕಂಡೀಷನ್ ಹೇಗಿದೆ ಅಂತ ಕೇಳ್ತಿರ್ತಾರೆ ಅವರು ಕೋಮಾದಲ್ಲೇ ಇರಲಿ ಕೋಮ ಏನು ಪ್ರಾಣವಾಯು ಮಾತ್ರ ಇರ್ತದೆ ಉಳಿದ ಎಲ್ಲ ದೇವತೆಗಳು ಹೋಗಿರ್ತಾರೆ ಕೊನೆಗೆ ಆ ಪ್ರಾಣದೇವರು ಹೋದ ಮೇಲೆ ಡೆಡ್ ಬಾಡಿ ಎಷ್ಟು ಗಂಟೆಗೆ ತೊಗೊಂಡ್ಬರ್ತಾರಂತೆ ಅಂತಾರೆ ಆಗೋಯ್ತು ಕಟ್ಟಿಗೆಗೂ ಅದಕ್ಕೂ ವ್ಯತ್ಯಾಸವೇ ಇಲ್ಲ ಅಂತಾಯ್ತು ಹಾಗೆ ಪ್ರಾಣದೇವರು ಇರೋ ತನಕ ನಮ್ಮ ದೇಹದಲ್ಲಿ ಬೆಲೆ ಯಾವತ್ತಿಲ್ಲ ಮುಗೀತು ಈ ಅಂಶವನ್ನು ಮಹಾಭಾರತದ ಲಕ್ಷಾಲಂಕಾರದಲ್ಲಿ ರಾಜರು ತಿಳಿಸ್ತಾರೆ ಅಲ್ಲಿ ರಥದಲ್ಲಿ ಪ್ರಾಣದೇವರಿದ್ದರು ಯಾವಾಗ ಪ್ರಾಣದೇವರು ರಥ ರಥಸ್ಫೋಟ ಆಯಿತು ಇದರಿಂದ ನಾವೇನು ತಿಳ್ಕೊಳ್ಬೋದು ನಮ್ಮ ಮನೆಗಳಲ್ಲಿಯೂ ಕೂಡ ಪುರಾತನವಾದ ಹಿರಿಯರಿಂದ ಪೂಜಿತವಾದ ದೇವರೆಲ್ಲ ಇರ್ತಾರೆ ಆ ದೇವರನ್ನು ಮನೆಯಲ್ಲಿ ದೊಡ್ಡ ದೇವರು ಅಂತ ಕೆಲವರು ಕಟ್ಟಿಟ್ಟಿರ್ತಾರೆ ಕೆಲವರು ಪೂಜೆ ಮಾಡ್ತಾ ಇರ್ತಾರೆ ಆ ದೇವರು ಮನೆಯಲ್ಲಿರಬೇಕು ಆ ಮನೆಗೆ ಅನುಗ್ರಹ ಮಾಡ್ತಾ ಇರ್ತಾರೆ ಅಯ್ಯೋ ನಮ್ಮ ಮನೇಲಿ ದೇವ್ರ ಪೂಜೆ ಆಗೋದಿಲ್ಲ ಅಂತ ಪೆಟ್ಟಿಗೆ ತೊಗೊಂಡು ಹೋಗಿ ಯಾರಿಗೋ ಕೊಟ್ಟ್ರಿ ಅಂತಂದರೆ ಮನೆ ಖಾಲಿ ಆಯಿತು ಆಗ ಯಾರೋ ಈ ಮನೆ ಚೆನ್ನಾಗಿದೆ ಅಲ್ಲ ಅಂತ ದೃಷ್ಟಿ ಬಿಟ್ಟರೂ ಸಾಕು ಕೆಟ್ಟ ದೃಷ್ಟಿ ತಾಕಿದ್ರೂ ಸಾಕು ಯಾರೋ ಮಾಟ ಮಂತ್ರಗಳನ್ನು ಪ್ರಯೋಗ ಮಾಡಿದರೂ ಸಾಕು ದೇವರಿರೋ ತನಕ ಯಾವುದೂ ಎಫೆಕ್ಟ್ ಆಗಿರೋದಿಲ್ಲ ಯಾವಾಗ ಮನೆಯಿಂದ ದೇವರನ್ನು ಹೊರಗೆ ಹಾಕ್ತೀವೋ ದುಷ್ಟಶಕ್ತಿಗಳೆಲ್ಲ ಒಳಗಡೆ ಬಂದು ಕೊಡ್ತಾವೆ ಅದಕ್ಕೆ ಮನೆಯಲ್ಲಿ ದೇವರ ಮನೆ ಅಂತಿರಬೇಕು ಅಂತಹ ಕೃಷ್ಣನ ಅನುಗ್ರಹವನ್ನು ಪರೀಕ್ಷಿತ ರಾಜ ನೆನಪು ಮಾಡಿಕೊಳ್ತಾ ಇದ್ದಾನೆ ಪಿತಾಮಹಾಮೇ ಸಮೇಮರಂಜಯೈ ನನ್ನ ತಾತ ಅರ್ಜುನ ಅವನ ತಂದೆಯಾದ ಅಭಿಮನ್ಯು ಪ್ರಣಾಂಗಣದಲ್ಲಿ ಹೋರಾಡಿ ಪ್ರಾಣ ಕಳೆದುಕೊಳ್ತಾನೆ ಪ್ರಾಣ ಕಳೆದುಕೊಂಡಾಗ ಅರ್ಜುನ ಎಲ್ಲೋ ಬೇರೆ ದಿಕ್ಕಿನಲ್ಲಿ ಯುದ್ಧ ಮಾಡ್ತಾ ಇದ್ದ ವಿಷಯ ಗೊತ್ತಾಯಿತು ಆಗ ಅರ್ಜುನ ಅಂತಾನೆ ತತ್ ಕ್ಷಣದಲ್ಲಿ ಅಲ್ಲಿಯೇ ಇದ್ದ ಕೃಷ್ಣನನ್ನು ಕೇಳಬೇಕಾಗಿತ್ತು ಕೇಳಲಿಲ್ಲ ನನ್ನ ಮಗನ ಸಾವಿಗೆ ಯಾರು ಕಾರಣರೋ ನಾಳೆ ಸೂರ್ಯಾಸ್ತದ ಒಳಗಡೆ ಅವರ ಸಂಹಾರ ಮಾಡ್ತೇನೆ ಆಗಲಿಲ್ವೋ ನಾನೇ ಅಗ್ನಿಪ್ರವೇಶ ಮಾಡ್ತೇನೆ ಅಂತ ತೊಟ್ಟ ಅರ್ಜುನ ಆಗ ಅಲ್ಲಿಯೇ ಇದ್ದ ಕೃಷ್ಣ ನಕ್ಕನಂತೆ ಸುಮ್ಮನೆ ನೋಡೋಣ ಅಂತ ಅವತ್ತಿನ ದಿನ ರಾತ್ರಿ ವಾಸ್ತವಿಕವಾಗಿ ಶೋಕ ನಿರಂತರ ಮಗನನ್ನು ಕಳೆದುಕೊಂಡ ರಾತ್ರಿ ಯಾವ ತಂದೆ ತಾಯಿಗಳಿಗೂ ನಿದ್ರೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಕೃಷ್ಣ ವಿಶ್ವ ತೈಜಸ ಪ್ರಾಜ್ಞ ಅವನೇ ಆಗಿದ್ದಾನೆ ಪ್ರಾಜ್ಞ ರೂಪಿ ಪರಮಾತ್ಮನ ಆಲಿಂಗನವನ್ನು ಅರ್ಜುನನಿಗೆ ಮಾಡಿಸಿದ ತಾನೇ ಮಾಡಿಕೊಂಡ ಮತ್ತೊಂದು ರೂಪದಿಂದ ಅರ್ಜುನನನ್ನು ಕರೆದುಕೊಂಡು ಹೋಗಿ ಕೈಲಾಸ ಪರ್ವತದಲ್ಲಿ ರುದ್ರದೇವರ ಮುಂದೆ ಕೂಡಿಸಿ ಪಾಶುಪದಾಸ್ತ್ರ ಮಂತ್ರದ ಉಪದೇಶವನ್ನು ಕೊಡಿಸಿದ್ದಂತೆ ಪಾಶುಪದಾಸ್ತ್ರ ಮಂತ್ರ ಓಂ ಶ್ರೀಂ ಪಶು ಹುಂಪಟ್ ಅಂತ ಪಾಶುಪದಾಸ್ತ್ರ ಮಂತ್ರ ಅದನ್ನು ಉಪದೇಶ ಕೊಡಿಸಿದ್ದಂತೆ ಅಲ್ಲಿ ಪ್ರಶ್ನೆ ಮಾಡಿಕೊಳ್ತಾರೆ ಶ್ರೀಮದಾಚಾರ್ಯರು ಅಲ್ಲ ಕೃಷ್ಣನೇ ಇದ್ದ ಮಂತ್ರಜ್ಞ ಮಂತ್ರಾತ್ಮ ಸಗವಾಡಮಾಶು ವಿವೃತ ಅದನ್ನು ಏನು ಮನ್ ದೊಡ್ಡ ಮಂತ್ರ ಶಕ್ತಿ ಉಳ್ಳವ ಕೃಷ್ಣನೇ ಉಪದೇಶ ಕೊಡ್ಬೋದಾಗಿತ್ತು ಯಾಕೆ ಕೈಲಾಸಕ್ಕೆ ಕಳಿಸಿದ ಅಂದರೆ ಹೇಳ್ತಾರೆ ಅಪ್ಪೆಚ್ಚುತೋ ಗುರುದ್ವಾರ ನಹಿ ಪ್ರಸಾದ ಗೃದಹಂತ್ ದೇವರೇನಾದರೂ ಅನುಗ್ರಹ ಮಾಡೋದಿದ್ದರೆ ನೇರವಾಗಿ ಮಾಡೋದಿಲ್ಲಂತೆ ಗುರುಗಳ ಮುಖೇನ ಮಾಡ್ತಾನೆ ಅದಕ್ಕೆ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಮನವೇ ಪರಮ ಮಂಗಳವ ದುರಿತ ಪರ್ವತಕ್ಕೆ ಚವಿಯೆಂದು ಆ ಕಷ್ಟಗಳ ಒಂದು ಪರ್ವತಕ್ಕೆ ಬೆಂಕಿಯನ್ನು ಹಚ್ಚುವಂತಹ ಅನುಗ್ರಹ ಅಂದರೆ ಅದು ಗುರುಗಳ ಅನುಗ್ರಹ ಎಲ್ಲ ಕಷ್ಟಗಳು ದೂರ ಆಗ್ತದೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ಆ ರೀತಿ ಮಾಡಿದ ಬೆಳಗ್ಗೆ ಎದ್ದ ಅರ್ಜುನ ಸೈಂಧವನನ್ನು ಹುಡುಕಲಿಕ್ಕೆ ಆರಂಭ ಮಾಡಿದ್ದಂತೆ ಅರ್ ಆ ಅಭಿಮನ್ಯುವಿನ ಸಾವಿಗೆ ಮೂಲ ಕಾರಣ ಸೈಂಧವ ಅವನನ್ನು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾನೆ ಎಲ್ಲಿ ನೋಡಿದರೂ ಕೂಡ ಸೈಂಧವ ಸಿಗ್ತಾ ಇಲ್ಲ ಕೊನೆಗೆ ಮಧ್ಯಾಹ್ನ ಆಯಿತು ಕೃಷ್ಣನ ಹತ್ರ ಹೋಗಿ ಸಾಷ್ಟಾಂಗ ನಮನವನ್ನು ಮಾಡಿದ ಕೃಷ್ಣ ಸೂರ್ಯಾಸ್ತ ಆಗಿಬಿಟ್ರೆ ನಿನ್ನ ಸ್ನೇಹಿತನಾದ ಅರ್ಜುನನ ಅಸ್ತ ಆಗ್ತದೆ ಏನಾದರೂ ಮಾಡು ಏನಾದರೂ ಮಾಡು ಅಂದ ಕೃಷ್ಣ ತನ್ನ ಚಕ್ರವನ್ನು ಆಕಾಶಕ್ಕೆ ಬಿಟ್ಟನಂತೆ ಕೌರವರೆಲ್ಲ ಉಪಾಯ ಮಾಡಿದರು ಏನಂತ ಸವ್ಯಸಾಚಿಯಾದ ಅರ್ಜುನನನ್ನು ನಾವಂತೂ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಪಾಂಡವರ ಬೆನ್ನೆಲುಬು ಅರ್ಜುನ ಅವನೇ ಈಗ ಪ್ರತಿಜ್ಞೆ ಮಾಡಿದ್ದಾನೆ ನಾಳೆ ಸಾಯಂಕಾಲದ ಒಳಗಡೆ ಸೈಂಧವನನ್ನು ಕೊಲ್ಲಿಕಾಗದೇ ಇದ್ದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹಾಗಿದ್ದಾಗ ನಾವು ಅವನನ್ನು ಕೊಲ್ಲೋದು ಬೇಡ ಸೈಂಧವನನ್ನು ಮುಚ್ಚಿಟ್ಟುಬಿಟ್ರೆ ಸಾಕು ಅಂತ ಒಳಗಿಟ್ಕೊಂಡಿದ್ರು ಕೃಷ್ಣ ಏನು ಮಾಡ್ದ ಭಾಗವತದಲ್ಲಿ ಕತ್ತಲೆಯನ್ನೇ ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ ಮತ್ತೊಂದು ಕಡೆಯಲ್ಲಿ ತನ್ನ ಚಕ್ರವನ್ನು ಸೂರ್ಯನಿಗೆ ಅಡ್ಡವಾಗಿ ಬಿಟ್ಟನಂತೆ ಕೃಷ್ಣ ಅಡ್ಡವಾಗಿ ಬಿಟ್ಟಾಗ ಎಲ್ಲ ಕಡೆಯಲ್ಲಿ ಕತ್ತಲೆ ಆಯ್ತಂತೆ ಕೌರವರಿಗೆ ಭಾರಿ ಖುಷಿ ಅರ್ಜುನ ಅಗ್ನಿ ಪ್ರವೇಶ ಮಾಡ್ತಾನೆ ಸೈಂಧವನನ್ನೇ ಮುಂದೆ ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಮೆರವಣಿಗೆಯಲ್ಲಿ ಸೈಂಧವನನ್ನು ಕರ್ಕೊಂಡು ಬಂದರು ಕೃಷ್ಣ ಎದುರುಗಡೆ ಸೈಂಧವ ಕಾಣ್ತಾ ಇದ್ದಾನೆ ಅರ್ಜುನನ ಬತ್ತಳಿಕೆಯಲ್ಲಿ ಬಾಣ ಇದೆ ಪಾಶುಪದಾಸ್ತ್ರ ಮಂತ್ರವೂ ಇದೆ ತಲೆಯಲ್ಲಿ ತನ್ನ ಚಕ್ರವನ್ನು ತೆಗೆದುಕೊಂಡಂತೆ ಮರಳಿ ಆಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಅರ್ಜುನ ನಿನ್ನ ಮಗನ ಸಾವಿಗೆ ಕಾರಣನಾದ ಸೈಂಧವ ಎದುರುಗಡೆ ಕಾಣ್ತಾ ಇದ್ದಾನೆ ಬಾಣವನ್ನು ನೀನು ಇಷ್ಟು ದೂರದಲ್ಲಿ ಅಂತ ಇದ್ದಾನೆ ಅಷ್ಟರ ಹೊಡಿ ಅಂತ ಹೇಳಬೇಕು ಹೊಡಿ ಅಂತ ಹೇಳಲಿಲ್ಲ ಇಷ್ಟು ದೂರದಲ್ಲಿ ಅಂತ ಅನ್ಬೇಕಾದ್ರೆ ಅರ್ಜುನನಿಗೆ ಪ್ರಾಣಭೀತಿ ಬಡ ಆ ಇದ್ದಂತಹ ಬಾಣವನ್ನು ಬಹು ವೇಗವಾಗಿ ತಗೊಂಡ ಬಾಣ ಪ್ರಯೋಗ ಮಾಡಿಯೇ ಬಿಟ್ಟನಂತೆ ಆ ತಲೆ ಮೇಲಕ್ಕೆ ಹಾರದಂತೆ ಆಕಾಶಕ್ಕೆ ಕೃಷ್ಣ ಅಂತಾನೆ ಅರ್ಜುನ ಆ ತಲೆ ಏನಾದರೂ ಭೂಸ್ಪರ್ಶ ಆದರೆ ನಿನ್ನ ತಲೆ ಸಾವ್ರಹೋಳ ಆಗಿಬಿಡ್ತದೆ ಆ ತಲೆ ಅಲ್ಲೇ ಇರಬೇಕು ಹಾಗೆ ಪ್ರಯೋಗ ಮಾಡ್ತಾ ಪುಂಕಾನು ಪುಂಕ ಬಾಣ ಬಿಡ್ತಾ ಇದ್ದಾನೆ ಬಾಣ ಬಿಡ್ತಾನೆ ಕೇಳಿದ್ದಂತೆ ಏನು ಕೃಷ್ಣ ಕಥೆ ಅಂತ ಅಲ್ಲೋ ನಾನು ಇನ್ನೂ ಮಾತೇ ಮುಗಿಸಿಲ್ಲ ಆಗಲೇ ಬಾಣ ಬಿಟ್ಟು ಬಿಟ್ಟಲ್ಲ ಕೆಲವ್ರು ಹಾಗೆ ಮಾರ್ಕೆಟಿಗೆ ಹೋಗಿ ಬರ್ತೀಯಾ ಪೇಟೆಗೆ ಅಂದ್ಕೊಳ್ಳ ಹೋಗಿಬಿಡ್ತಾರೆ ಅಲ್ಲಿಗೆ ಹೋಗಿ ಫೋನ್ ಮಾಡ್ತಾರೆ ಏನು ತರಬೇಕು ಅಂತ ಹೊರಡು ಅನ್ನೋದೇ ಕಾಯ್ತಿರ್ತಾರೆ ಹಾಗೆ ಇವನಿಗೂ ಬಾಣ ಬಿಡುಕುಳ ಬಿಟ್ಟೇ ಬಿಟ್ಟ ಎಲ್ಲಿ ಏನು ಅಂತ ಹೇಳಬೇಕಲ್ಲ ಆಮೇಲೆ ಕೃಷ್ಣ ಅಂದ ಇಷ್ಟು ದೂರ ಇಷ್ಟು ಯೋಜನೆದಲ್ಲಿ ಆ ಸೈಂಧವನ ಅಪ್ಪ ತಪಸ್ ಮಾಡ್ತಾ ಕೂತಿದ್ದಾನೆ ಅವನ ತೊಡೆ ಮೇಲೆ ಹೋಗಿ ಬಾಣ ಬೀಳಬೇಕು ಈ ತಲೆ ಬೀಳಬೇಕು ಆ ರೀತಿ ಬಾಣ ಪ್ರಯೋಗ ಮಾಡುವುದು ಯಾಕೆಂದರೆ ಸೈಂಧವನ ಅಪ್ಪ ಅವನಿಗೊಂದು ವರ ಕೊಟ್ಟಿದ್ದಂತೆ ಮಗು ಯಾರು ನಿನ್ನ ತಲೆ ಭೂಸ್ಪರ್ಶ ಮಾಡಿಸ್ತಾರೋ ಅವರ ತಲೆ ಸಾವ್ರಹೋಳಾಗಲಿ ಅಂತ ಆ ತಲೆ ಹೋಗಿ ತೊಡೆ ಮೇಲೆ ಬಿತ್ತು ಝಾಡಿಸ್ಬಿಟ್ಟಿನಂತೆ ಅವನು ಅವರ ಅಪ್ಪ ಸಂಧ್ಯಾಂದನೆ ಕೂತಿದ್ರು ತೊಡೆ ಮೇಲೆ ತಲೆ ಬಿತ್ತು ಈಗ ನಾವು ಸಂಧ್ಯಾಂದನೆ ಕೂತಾಗ ಯಾವುದೋ ಹಲ್ಲಿನೋ ಜಿರಲೇನೋ ಈ ಬೀಳ್ತದೆ ಅಲ್ಲೇ ಯಾವ ಬಣ್ಣದ್ದು ನೋಡ್ತೀವೇನು ಹಾಗೆ ಆ ತಲೆ ಬಿದ್ದಾಗ ಅವನೇ ಭೂಸ್ಪರ್ಶ ವರ ಕೊಟ್ಟ ಸೈಂಧವನ ಅಪ್ಪನೇ ಭೂಸ್ಪರ್ಶ ಮಾಡಿಸಿದ್ರಿಂದ ಅವರ ಅಪ್ಪನ ತಲೆಯೂ ಸಾವಿರೋಳ ಆಯಿತು ಮಗನ ತಲೆನೂ ಹೋಯಿತು ಒಂದೇ ಬಾಣದಲ್ಲಿ ಎರಡು ಹಕ್ಕಿ ಹೊಡೆದ ಕೃಷ್ಣ ಇದು ಕೃಷ್ಣನ ಪ್ರಾಶಸ್ತ್ಯ ಅದಕ್ಕಾಗಿ ಆ ಪರೀಕ್ಷೆ ಕೇಳ್ತಾನೆ ಪಿತಾಮಹಾಮೇ ಸಮರೆಮರಂಜಯೈ ದೇವ ರಥಾ ಜ್ಯಾತಿರಥೈಸ್ತಿಂಗಿಲೈ ಧುರತ್ಯ ಕೌರವ ಸೈನ್ಯಸಾಗರಂ ಸ್ಮೃತ್ ತರನ್ ವತ್ಸಪದ ಸ್ಮಯತ್ಲವಾ ನನಗೆ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ ಕೃಷ್ಣನ ಅವತಾರವಾದ ಆಗಲಿಕ್ಕೆ ಏನು ಕಾರಣ ಭೂದೇವಿಯೇ ಕಾರಣ भूदेवी ಹೋಗಿ ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾಳೆ ಬ್ರಹ್ಮದೇವ್ರು ಅತ್ತಾ ಆ ಭೂದೇವಿಗೆ ದುಷ್ಟ ರಾಕ್ಷಸರ ಭಾರ ತಡಿದಿಕ್ಕೆ ಆಗಲಿಲ್ಲಂತೆ ಯಾಕೆ ಪತಿಯव्रता ಸ್ತ್ರೀಯರಿಗೆ ಯಾರಾದರೂ ಅವರ ಗಂಡನನ್ನ ಬಯದಿಬಿಟ್ರೆ भारी ಬೇಸರ ಆಗುತ್ತೆ ರುಕ್ಮಣಿ ಸಿ ವಿಜಯದಲ್ಲಿ ವಾದರಾಜ ಹೇಳುತ್ತಾರೆ ಪರಕ್ವ ನಾಮಪರಕ್ವಭಾರಹ ಪತಿವ್ರತ ಸ್ತ್ರೀಯರಿಗೆ ಯಾರಾದರೂ ಅವರು ಗಂಡನನ್ನು ಬಿಟ್ಟರೆ ಎಲ್ಲಿ ತಡಿಲಿಕ್ಕಾಗೋದಿಲ್ಲ ಗಲಾಟೆಗೆ ಹೋಗ್ಬಿಡ್ತಾರೆ ಮುಷ್ಟಿ ಕೇಶ ಕೇಶಿ ಇಂತೆಲ್ಲ ಯುದ್ಧ ಇದೆ ಹಾಗೆ ತಾವು ಬೇಕಾಷ್ಟು ಬೈಬೋದು ಉಳಿದವರು ಬೈಬಾರ್ದಷ್ಟು ಆ ರೀತಿಯಾದ ಒಂದು ಮನಸ್ಥಿತಿ ಸ್ತ್ರೀಯರಲ್ಲಿರ್ತದೆ ಆ ದೇವರಲ್ಲಿ ಗುಣ ಇಲ್ಲ ನಾನೇ ದೇವರು ಅಂತೆಲ್ಲ ಆ ರೀತಿಯಾದ ಅನೇಕ ಪ್ರಚಾರ ಲೋಕದಲ್ಲಿತ್ತು ಭೂದೇವಿ ಹೋಗಿ ಪ್ರಾರ್ಥನೆ ಮಾಡ್ತಾಳೆ ಆಗ ಭಗವಂತ ಹೇಳ್ತಾನೆ ನಾನೇ ಅವತಾರ ಮಾಡ್ತೇನೆ ಅಂತ ಆ ಅವತಾರ ಮಾಡ್ತೇನೆ ಅಂತ ಹೇಳಿ ಎಲ್ಲಿ ಅವತಾರ ಮಾಡಬೇಕು ಭಗವಂತನ ಅವತಾರಕ್ಕೆ ಯೋಗ್ಯವಾದ ಸ್ಥಳ ಆಗಬೇಕು ವಸುದೇವ ದೇವಕಿಯರಲ್ಲಿ ಅವತಾರ ಮಾಡುವ ಸಂಕಲ್ಪವನ್ನು ಭಗವಂತ ಮಾಡಿದ್ದಾನೆ ಆ ವಸುದೇವ ಚಂದ್ರವಂಶದವ ಅವನಿಗೆ ವಿವಾಹವಾಗಿದ್ದಿಲ್ಲ ದೇವಕಿಯನ್ನು ಕೊಟ್ಟು ವಿವಾಹ ಮಾಡಬೇಕು ದೇವಕಿಯಾರು ಕಂಸನ ಸಹೋದರಿ ಅಲ್ಲಿ ಅವಳ ವಿವಾಹ ಆಗಬೇಕು ಭಗವದ ಅನುಗ್ರಹದಿಂದ ಇಬ್ಬರ ವಿವಾಹವಾಗಿದೆ देवकी म्हणजे भक्तीये संकेत वसुदेवा म्हणजे ज्ञानद संकेत एल्ली ज्ञाना आणि भक्ती इर्ततदो alli भगवन्तन अवतारा आक्तदे विवाह वायितो विवाह महोत्सवदा वैभवदा meromorphic अवत्तिन दिन घोर ध्वनि आकाशवाणी येनंत कংসा ನಿನ್ನನ್ನು ಸಾಯಿಸುವ ಮಗು ನಿನ್ನ ತಂಗಿಯ ಎಂಟನೇ ಗರ್ಭ ಆ ಎಂಟನೇ ಗರ್ಭದಿಂದಲೇ ನಿನ್ನ ಮರಣ ಅಂತ ಆಕಾಶವಾಣಿ ಕೇಳಿಸ್ತು ಕಂಸ ಏನು ಮಾಡ್ದ ಇವರಿಬ್ಬರನ್ನು ಕೂಡ ಬೇರೆ ಬೇರೆ ಕೋಣೆ ಕಾರಾಗೃಹದಲ್ಲಿ ಹಾಕಿಬಿಟ್ಟನಂತೆ ಇವರನ್ನೇ ಕೊಲ್ತೀನಿ ನಿಂತು ಹೋದ ವಸುದೇವ ಅಂತಾನೆ ಅಲ್ಲ ನಿನಗೇನು ಆಕಾಶವಾಣಿ ಕೇಳಿದ್ದು ಎಂಟನೇ ಗರ್ಭದಿಂದ ಮರಣ ಅಂತ ಆ ಎಂಟನೇ ಮಗುವನ್ನು ನಿನಗೆ ನಾವು ಕೊಡ್ತೇವೆ ಎಂಟನೇ ಮಗುವನ್ನೇ ಕೊಡ್ತೇವೆ ನೀನೇ ಚಿಂತೆ ಮಾಡಬೇಡ ನಮ್ಮನ್ನು ಜೊತೆಯಲ್ಲಿರಲಿಕ್ಕೆ ಬಿಡು ಸರಿ ಅಂತ ಅವರಿಬ್ಬರೂ ಕೂಡ ಒಂದು ಕಾರಾಗೃಹದಲ್ಲಿದ್ದಾರೆ ಆ ಕಾರಾಗೃಹದಲ್ಲಿದ್ದಾಗ ಮೊದಲು ಒಂದು ಗರ್ಭಿಣಿಯಾದಲು ಮೊದಲ ಮಗು ಆಗಿದೆ ಆ ಮಗುವನ್ನು ನೋಡ್ದ ಸುಮ್ಮನೆ ಬಿಟ್ಟ ಕಂಸ ನಾರದರು ಬಂದರು ಕಂಸ ಏನು ಮಾಡ್ತಾ ಇದ್ದೀನಿ ನೀನು ಏನಿಲ್ಲ ನಾರದ್ರೆ ಯಾಕೆ ಏನಾಯಿತು ಈ ಮಗುವನ್ನು ಕೊಲ್ಲಬೇಕು ನೀನು ಅಯ್ಯೋ ನಾರದ್ರೆ ನನಗೆ ಎಂಟನೇ ಮಗುವಿನಿಂದ ಮರಣ ಅಂತ ಇದೆ ಈ ಮಗುವನ್ನು ನಾನು ಯಾಕೆ ಕೊಲ್ಲಿ ಅಂತ ಕೇಳ್ತಾನೆ ಕಂಸು ಅದಕ್ಕೆ ನಾರದರಂದರು ದಡ್ಡ ಇದ್ದೀನಿ ನೀನು ಸಂಸ್ಕೃತದಲ್ಲಿ ಅಂಕಾನಾಂ ಅಮತೋಗತಿ ಸಂಖ್ಯೆಗಳನ್ನು ಉಲ್ಟಾ ಎಣಿಸ್ತಾರೆ ಆರು ಮೂರೆರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಅಂತ ಎಲ್ಲವನ್ನು ತಿರುಗುಮುರುಗು ಮಾಡಿ ಹೇಳುವಂಥ ಪದ್ಧತಿ ನೋಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದರೆ ಅದಾಗ್ತದೆ ಈಗ ಆ ಕೊಲ್ಲುವ ಮಗು ಮೊದಲನೇದ್ದೇ ಆಗಿಬಿಟ್ರೆ ಅಲ್ಲಿಂದ ಎಣಿಸಿಬಿಟ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದೇ ಆಗಿಬಿಡ್ತದೆ ಆದ್ದರಿಂದ ಹುಟ್ಟಿದ ಎಲ್ಲ ಮಕ್ಕಳನ್ನು ನೀನೇ ಕೊಲ್ಲಬೇಕು ಯಾಕೆ ಎರಡನೇ ಮಗುವಿನಿಂದ ಎಣಿಸಿದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದಾಗಿಬಿಡ್ತದೆ ಆದ್ದರಿಂದ ಎಲ್ಲ ಮಕ್ಕಳನ್ನು ಕೊಲ್ಲು ಅಂತಾರೆ ಇದನ್ನು ನೋಡಿದರೆ ನಮಗನ್ನಿಸ್ತದೆ ಏನು ರೀ ನಾರದು ಇಂತಹ ಫಿಟ್ಟಿಂಗ್ ಮಾಸ್ಟ್ರು ಯಾಕೆಂದರೆ ಇಂತಹ ಬುದ್ಧಿ ಬೇಕಾ ಆ ಮಕ್ಕಳನ್ನು ಕೊಲಿಸೋ ಕಾರ್ಯಕ್ರಮ ಯಾಕೆ ಅಂತಂದರೆ ನಾರದರು ಸುಮ್ಮ ಸುಮ್ಮನೆ ಯಾವತ್ತೂ ದೇವರ ಇಚ್ಛಾ ವಿರುದ್ಧ ಅವರು ಇರೋದೇ ಇಲ್ಲ ಒಳ್ಳೆಯದನ್ನೇ ಮಾಡೋರು ಅವರು ಮತ್ತೆ ಯಾಕೆ ಈ ರೀತಿ ಮಾಡಿದರು ಅಂದರೆ ಅಲ್ಲಿ ಸೂಚನೆ ಅದು ಆ ಆರು ಜನ ಮಕ್ಕಳು ಯಾರು ಅಂತಂದರೆ ಕಂಸ ಹಿಂದಿನ ಅವತಾರದಲ್ಲಿ ಕಾಲನೇಮಿಯಾಗಿದೆ ಅವನ ಮಕ್ಕಳು ಈ ವಿಚಾರ ಭಾಗವತದಲ್ಲಿಲ್ಲ ಹರಿವಂಶದಲ್ಲಿ ಹೇಳ್ತಾರೆ ಷಡ್ಗರ್ಭಾಸುರರು ಅಂತ ಆರು ಜನ ಅಸುರರು ಆ ಆರು ಜನ ಅಸುರರ ದಮನ ಯಾರ ಕಡೆಯಿಂದ ಆಗಬೇಕು ಕಾಲನೇಮಿಯೇ ಈಗ ಕಂಸನಾಗಿ ಬಂದಿದ್ದ ಅವನ ಕೈಯಿಂದಲೇ ಅವರ ಮಕ್ಕಳ ಸಂಹಾರ ಆಗಬೇಕು ಅದಕ್ಕೋಸ್ಕರ ಆರು ಜನ ಮಕ್ಕಳನ್ನು ಕೊಲ್ಸಿದ್ರಂತೆ ಆಮೇಲೆ ಏಳನೇದ್ದು ರೋಹಿಣಿಯ ಮಗನಾಗಿ ಅದು ರಾಮ ಅವತಾರವನ್ನು ಮಾಡ್ತಾನೆ ಏಳನೇದ್ದು ಇಲ್ಲಿ ಗರ್ಭಸ್ರಾವ ಅಂತ ಹೇಳ್ತಾನೆ ಎಂಟನೆಯದ್ದಾಗಿ ಭಗವಂತನ ಅವತಾರ ಈ ಆರು ಜನ ಮಕ್ಕಳು ಹೋದ್ರಲ್ಲ ವಸುದೇವ ಜ್ಞಾನದ ಸಂಕೇತ ದೇವಕಿ ಭಕ್ತಿಯ ಸಂಕೇತ ಆರು ಜನ ಮಕ್ಕಳು ಮೊದಲು ಹೋದರು ಜ್ಞಾನ ಭಕ್ತಿಗಳ ವಿವಾಹ ಆಗಬೇಕು ನಮ್ಮ ಒಳಗಿರುವ ಆರು ಮಕ್ಕಳು ಸಾಯಬೇಕು ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ ಸರಿಯ ಆರು ಜನ ಮಕ್ಕಳು ಹೋಗಬೇಕು ಇದ್ದು ಲಿಂಗದೇಹ ಭಂಗ ಆಗಬೇಕು ಎಂಟನೇ ಇದ್ದೇ ಪರಮಾತ್ಮನ ಅವತಾರ ಕೃಷ್ಣನಾಗಿ ಅವತಾರ ಮಾಡುವ ಸಂಕಲ್ಪ ಮಾಡಿದ್ದಾನೆ ರೋಹಿಣ್ಯ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ರೋಹಿಣಿ ನಕ್ಷತ್ರ ಅಷ್ಟಮಿಯ ತಿಥಿ ಅಲ್ಲಿ ಭಗವಂತನ ಅವತಾರ ರಾತ್ರಿಯನ್ನು ಆಯ್ಕೆ ಮಾಡಿಕೊಂಡಂತೆ ರಾಜರಂತಾರೆ ಯಾಕೆ ರಾತ್ರಿ ಆಯ್ಕೆ ಮಾಡಿಕೊಂಡ ದೇವರು ಅಂದರೆ ರಾತ್ರಿಯಲ್ಲಿ ಓಡಾಡುವ ನಿಶಾಚರರ ಸಂಹಾರವನ್ನು ಮಾಡಬೇಕು ಅಂತಲೇ ರಾತ್ರಿ ಆಯ್ಕೆ ಮಾಡಿಕೊಂಡಂತೆ ಆ ರಾತ್ರಿ ಆಯ್ಕೆ ಮಾಡಿಕೊಂಡು ಅವತಾರ ಮಾಡುವ ಕಾಲ ಎಲ್ಲ ಕಡೆಯಲ್ಲಿ ಪ್ರಸನ್ನ ವಾತಾವರಣ ಎಲ್ಲ ಪ್ರಾಣಿಗಳು ಕೂಡ ತಮ್ಮ ತಮ್ಮ ಹಳೆಯ ದ್ವೇಷಗಳನ್ನು ಮರೆತು ಬಿಟ್ಟಿದ್ರಂತೆ ಕುಮಾರಸಂಭವ ಕಾವ್ಯದಲ್ಲಿ ಕಾಳಿದಾಸ ಮಹಾಕವಿಗಳು ಹೇಳ್ತಾರೆ ಏನಂತ ವಿರೋಧಿ ಸತ್ವೋಜ್ಜಿತ ಪೂರ್ವ ಮತ್ಸರಂ ಹಿಂದಿನ ದ್ವೇಷವನ್ನೆಲ್ಲ ಮರೆತು ಬಿಟ್ಟಿದ್ವಂತೆ ಸಿಂಹ ಜಿಂಕೆ ಆಟ ಆಡ್ತಾ ಇದ್ವು ಹಾವು ಮುಗಿಸಿ ಒಳ್ಳೆಯ ಸ್ನೇಹಿತರಾಗಿ ಬರ್ತಾ ಇದ್ವು ಎಲ್ಲ ಇತ್ತಂತೆ ಕೃಷ್ಣಾವತಾರ ಅಂದರೆ ಹಾಗೆ ರಾತ್ರಿ ಶ್ರೀಕೃಷ್ಣ ಪರಮಾತ್ಮ ಅವತಾರ ಮಾಡ್ತಾ ಇದ್ದಾನೆ ಅದಕ್ಕಿಂತ ಮುಂಚೆ ಎಲ್ಲ ದೇವತೆಗಳು ಕೂಡ ಗರ್ಭಸ್ತುತಿ ಅಂತ ಮಾಡ್ತಾರೆ ಭಗವಂತ ಆ ಗರ್ಭದ ಒಳಗಿದ್ದ ಜೀವವನ್ನು ಓಡಿಸಿ ಆಮೇಲೆ ಅಲ್ಲಿ ಪ್ರವೇಶವನ್ನು ಮಾಡ್ತಾರೆ ಏಕಾಯನೋಸೌ ದ್ವಿಪಲಸ್ತ್ರಿಮೂಲ ಚತುರಸ ಪಂಚ ಶಿಫಾತ್ಮ ಏಕಾಯನೋಸು ಭಗವಂತ ಜಗದ್ವೃಕ್ಷದ ವರ್ಣನೆಯನ್ನು ಮಾಡ್ತಾರೆ ಒಂದು ಪದ್ಯ ಇದೆ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡೂ ತುಂಬದು ಒಂದು ತುಂಬಲೇ ಇಲ್ಲ ಅಂತ ಆ ಪದ್ಯ ಜಗದ್ವೃಕ್ಷದ ಎಲ್ಲ ತತ್ವ ಪದ ಅದು ಹಾಗೆ ಇದೂ ಕೂಡ ಸಪ್ತತ್ವಕ್ ಅಷ್ಟ ವಿಟಪೋ ಮೃಗಾಕ್ಷಃ ಅಂತ ಆ ಗರ್ಭಸ್ಥಿತಿ ವರ್ಣನೆ ಇದೆ ಒಳಗಿರುವ ಭಗವಂತನನ್ನು ಬ್ರಹ್ಮಾಜ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ರಾತ್ರಿ ಅವತಾರವನ್ನು ಮಾಡುತ್ತಾ ಇದ್ದಾನೆ ಹೇಗೆ ಅವತಾರ ಮಾಡಿದ ತಮದ್ಭುತ ಬಾಲಕಮಂಬುಜೆ ಕ್ಷಣಂ चतुर्भुजं शङ्खगदाद्युदायुधं श्रीवत्सलक्ष्म्यङ्गलशोभिकौस्तुभं पीताम्बरं सान्द्रपयोदसौभगं महार्गवैडूर्यकिरीटकुण्डल पिशापरिष्वत्तसहस्रकुन्तलम् उद्दामकाञ्चं गदकङ्कणादिभिः विरोचमानं वसुदेव ऐक्षता ಸವಿಸ್ಮಯೋತ್ಪುಲ್ಲ ವಿಲೋಚನೋ ಸುತಂ ಸುತ ವಿಲೋಕ್ಯ ನಕದುಂದುಸ್ತದ ಕೃಷ್ಣಾವತಾರೋತ್ಸವ ಸಂಭ್ರಮ ಸ್ಪೃಶಂ ಮುದಾ ್ವಿಜೇಭ್ಯೋ ಆ ಭಗವಂತನ ಅವತಾರ ಆಗ್ತಾ ಇದೆ ಶ್ರೀಕೃಷ್ಣ ಪರಮಾತ್ಮ ಬೃಹದಾಕಾರವಾಗಿ ಅವತಾರ ಮಾಡಿದ್ದಂತೆ ಹೇಗಿದ್ದ

బ్రహ్మ ఎస్ బల సహా అవతతార బ్రహ్మదేవ్రయారీగా మగు భగవంతే మగు అంతహ బాలక అవతారం మా తమద్భుతం బాలకం అంబుజేక్షణం భగవంత అంబుజేక్షణ అంబుజవత ఈ క్షణం అంబుజేక్షణం కమలదంత కుళ్ళవ అంత వందర్థ ఇన్నొందర్థ ಅಂಬುಜಾಯಃ ಈ ಕ್ಷತೆ ಯಾವಾಗಲೂ ಲಕ್ಷ್ಮೀದೇವಿಯನ್ನು ತನ್ನ ಕುಡಿಗಣ್ಣಿನಿಂದ ನೋಡ್ತಾ ಇರ್ತಾನಂತೆ ಆದ್ದರಿಂದಲೂ ಅಂಬುಜ ಕ್ಷಣ ಅಂತಹ ಕೃಷ್ಣ ಕೈಯಲ್ಲಿ ಶಂಕ ಚಕ್ರ ಗದ ಪದ್ಮ ಧಾರಿಯಾಗಿ ಅವತಾರ ಮಾಡಿದೆ ಮಾಡಿ ಕೇಳ್ತಾನೆ ನಾನು ಯಾರು ಅಂತ ಗೊತ್ತಾಯ್ತಾ ಅಂದ ಇಲ್ಲ ಅಂದರು ಹಿಂದೆ ನೀವೇ ಪೃಷ್ಣಿ ಸುತಪ್ಪ ಅನ್ನೋ ದಂಪತಿಗಳಾಗಿದ್ರಿ ಆಗ ಒಮ್ಮೆ ಅವತಾರ ಮಾಡಿದೆ ಅದಿತಿ ಕಶ್ಯಪರಾದ್ರಿ ವಾಮನನಾಗಿ ಅವತಾರ ಮಾಡಿದೆ ವಸುದೇವ ದೇವಗಿಯರಾಗಿದ್ದೀರಿ ಕೃಷ್ಣನಾಗಿ ಅವತಾರ ಮಾಡಿದ್ದೇನೆ ನಿಮಗೆ ನಾನು ಹೇಳಿದ್ದೆ ಮೂರು ಬಾರಿ ಅವತಾರ ಮಾಡ್ತೇನೆ ಅಂತ ನನ್ನ ಕೊಟ್ಟ ಮಾತು ಮುಗೀತು ಇನ್ನು ಮುಂದೆ ಅವತಾರ ಮಾಡುವುದಿಲ್ಲ ಅಂತ ಹೇಳ್ತಾನೆ ಹೇಳ್ದ ಆಗಲೇ ಈಗಿಂದೀಗಲೇ ನನ್ನನ್ನು ಕರೆದುಕೊಂಡು ಹೋಗಿ ನಂದಗೋಕುಲದಲ್ಲಿ ನನ್ನ ಮಡದಿಯನ್ನು ನಾನು ನೋಡಬೇಕು ಅಲ್ಲಿ ದುರ್ಗಾದೇವಿಯ ಅವತಾರ ಆಗಿತ್ತು ನಂದಗೋಪನ ಕುಮಾರಿ ಇಂದಿರೆ ಅನಂಗತಾರೆ ಸುಂದರಾಂಗ ನಾರಸಿಂಹನ ಪಟ್ಟದಾರಣಿ ವಂಚಿತೇನೆ ನೀಲಕುಂತಲೆ ಕುಂಕುಮ ಶೋಭಿತ ಪಾಲೆ ಸುಂದರಾಂಗ ನಾರಸಿಂಹನ ಪಟ್ಟದಾರಣಿ आ लक्ष्मी देवी दुर्गयावतारमाग्निवर्णाबसा ज्वलंती वैरोचनीमफलुजुष्टा दुर्गा प्रपद्ये आ दुर्गा देवी अवतार आली नोड बोक हगे आग इथ वसुदेव बभूव पश्चात ಶಿಶುವೇಷಧಾರಿ ಚಿಕ್ಕ ಮಗುವಾಗಿಬಿಟ್ಟನಂತೆ ಕೂಡಲೆ ಆಮೇಲೆ ಆ ವಸುದೇವ ಕೃಷ್ಣನನ್ನು ತಲೆ ಮೇಲೆ ಹೊತ್ತುಕೊಂಡು ಎಲ್ಲ ಜೈಲಿನ ಬಾಗಿಲು ದೊಡ್ಡ ದೊಡ್ಡ ಬೀಗಗಳನ್ನು ಹಾಕಿದ್ರು ಯಾವಾಗ ಕೃಷ್ಣನನ್ನು ಇಟ್ಟುಕೊಂಡು ಆ ಬಾಗಿಲ ಹತ್ರ ಹೋದನೋ ಎಲ್ಲ ಬೀಗಗಳು ತೆರೆದುಕೊಂಡು ಅದಕ್ಕೆ ವಾದರಾಜರಂತಾರೆ ಏನಂತ ಕರಸ್ಥ ಕೃಷ್ಣಸ್ಯ ಕುತೋಂತರಾಯ ಕೈಯಲ್ಲಿ ಕೃಷ್ಣ ಇದ್ದರೆ ಯಾವ ಅಂತರಾಯ ಕಷ್ಟಗಳಲ್ಲಿಂದ ಬರ್ತದೆ ಬರೋದೇ ಇಲ್ಲ ನಮ್ಮ ಮನಸ್ಸಿನಲ್ಲಿ ಕೃಷ್ಣ ಸ್ಮರಣೆ ಇದ್ದರೆ ಯಾವ ಕಷ್ಟಗಳು ಬರೋದಿಲ್ಲ ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಕಲಿಯುಗದಲ್ಲಿ ಕೃಷ್ಣನ ನಾಮಸ್ಮರಣೆ ಮಾಡಿದರೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಗುದಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತಹ ಸ್ಮರಣೆಯನ್ನು ಮಾಡಬೇಕು ಅಂತಹ ಕೃಷ್ಣ ಅವನನ್ನು ಕೈ ಹಿಡ್ಕೊಂಡು ಹೊರಟಾಗ ಜೈಲಿನ ಬಾಗಿಲೇ ತೆಗೆದುಕೊಂಡು ತಂತೆ ಅಲ್ಲಿಂದ ಹೊರಟ ಕೃಷ್ಣನಿಗಿಂತಲೂ ಮೊದಲು ಅವತಾರ ಮಾಡಿದ ಬಲರಾಮ ರೋಹಿಣಿಯ ಮಗನಾಗಿ ರಾಮ ಬಲರಾಮ ಅವತಾರ ಮಾಡಿದ್ದಾನೆ ಅಲ್ಲರಿ ಕೃಷ್ಣನೇ ದೊಡ್ಡವನಾಗಿ ಬರ್ಬೋದಾಗಿತ್ತು ಯಾಕೆ ಬಲರಾಮನಿಗೆ ಅವಕಾಶ ಕೊಟ್ಟ ರಾಮಾವತಾರದಲ್ಲಿ ಲಕ್ಷ್ಮಣನಾಗಿ ತುಂಬ ಸೇವೆ ಮಾಡಿದ್ದ ಆ ಶೇಷಾಂಶ ಸಂಭೂತನಾದ ಲಕ್ಷ್ಮಣ ಅದಕ್ಕೆ ಈಗ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರಿಗೆ ಪ್ರಮೋಷನ್ ಅಂತ ಕೊಡ್ತಾರೆ ಹಾಗೆ ಈ ಬಲರಾಮನಿಗೆ ಲಕ್ಷ್ಮಣನಿಗೆ ಪ್ರಮೋಷನ್ ಅಣ್ಣನ ಪೋಸ್ಟ್ ಕೊಟ್ಟನಂತೆ ಕೃಷ್ಣ ಒಂದು ಇನ್ನೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರಬೇಕಾದ್ರೆ ಅವರು ಕೂಡುವ ಆಸನ ಸಿದ್ಧವಾಗಿರ್ತದಂತೆ ಮಾಮೂಲು ವ್ಯಕ್ತಿಗಳು ಬರಬೇಕಾದ್ರೆ ಚೇರ್ ಹಾಕಿ ನಾವು ಇಟ್ಟಿರ್ತೀವಿ ಇವನು ಜಗದೊಡೆಯ ಅವನು ಬರಬೇಕಾದರೆ ಏನು ಸುಂದರವಾಗಿದೆ ಶ್ರೀಹರಿಯ ಮಂಚ ಎಷ್ಟು ಸುಂದರವಾಗಿದೆ ಹರಿಯ ಮಂಚ ಭಗವಂತನ ಮಂಚ ಅಂದರೆ ಶೇಷದೇವರು ಅದಕ್ಕೆ ಅದು ಸಿದ್ಧವಾಗಿತ್ತಂತೆ ಭಗವಂತ ಆ ವಸುದೇವ ಕೃಷ್ಣನನ್ನು ಕರ್ಕೊಂಡು ಹೊರಟಾಗ ಮಳೆ ಬಂತು ಶೇಷದೇವರೇ ಛತ್ರಿಯಾಗಿ ಬಂದು ನಿಲ್ತಾರೆ ಯಮುನಾ ನದಿ ಭೋರ್ಗರದು ಭೋರ್ಗರೆದು ಉಗ್ಗಿ ಹರಿತಾಯಿತ್ತು ಯಾವಾಗ ಕೃಷ್ಣ ಬಂದನೋ ರಾಮಾವತಾರದಲ್ಲಿ ಸಮುದ್ರವನ್ನೇ ಹಿಮ್ಮೆಟ್ಟಿದ ಮಹಾಪುರುಷ ಇನ್ನು ಯಮುನೆ ನನ್ನ ಗತಿ ಏನು ಅಂತ ತುಂಬ ಚಿಕ್ಕ ಪಾತ್ರದಲ್ಲಿ ಹರಿಲಿಕ್ಕೆ ಆರಂಭ ಮಾಡಿದ್ಲಂತೆ ಆ ವಸುದೇವ ಯಮುನೆಯನ್ನು ದಾಟುವಾಗ ಅವನ ಪಾದವನ್ನು ಯಮುನೆ ತೊಳೆದಲಂತೆ ಈಗ ದೇವರನ್ನು ಹೊತ್ತಾಗ ಆ ಹೊತ್ತವರಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇರ್ತಾರೆ ಅವರು ದೇವರನ್ನು ಹೊತ್ಕೊಂಡವರು ಅಪಾರ್ಥ ಮಾಡಿಕೊಳ್ಬಾರ್ದು ಎಲ್ಲರೂ ನಂಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅವರಿಗಲ್ಲ ಅವರ ಮೇಲಿದ್ದಂತಹ ದೇವರಿಗೆ ಮಾಡುವ ಕೊಡುವ ಗೌರವ ಅದು ಹಾಗೆ ಆ ಹೋಗಿ ಕೃಷ್ಣನನ್ನು ಅಲ್ಲಿಟ್ಟು ಆ ದುರ್ಗೆಯನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಮರುದಿವಸ ಕಂಸ ಎಂಟನೇ ಗರ್ಭ ಏನು ಮಗುವಾಯಿತು ಅಂತ ಬೆಳಗ್ಗೆ ಬಂದು ನೋಡ್ತಾನೆ ನೋಡಿದರೆ ಹೆಣ್ಣು ಮಗು ಅಯ್ಯೋ ಹೆಣ್ಣು ಮಗು ನನ್ನನ್ನೇನು ಕೊಲ್ತದೆ ಅಂತ ಬಿಟ್ಟ ನಾರದರು ಬಂದರು ಇಲ್ಲ ಇಲ್ಲ ಹೆಣ್ಣಾದ್ರೇನು ಗಂಡಾದ್ರೇನು ಎಂಟನೇ ಗರ್ಭದಿಂದ ಮರಣ ಅಂತ ಹೇಳಿದ್ದಾರೆ ಆದ್ದರಿಂದ ಆ ಮಗುವನ್ನು ನೀನು ಕೊಲ್ಲಬೇಕು ಅಂತ ಅಪ್ಪಣೆ ಮಾಡ್ತಾನೆ ಆಗ ಆ ಮಗುವನ್ನು ಎತ್ತಿ ಎಸಿತಾನೆ ಅಲ್ಲಿ ದುರ್ಗಾದೇವಿ ಪ್ರಕಟಳಾಗ್ತಾಳೆ ಪ್ರಕಟಳಾಗಿ ಹೇಳ್ತಾಳೆ विश्वानि जातवे सुनुवा सोम मराती हा निदातिवेदा सनपरशतदुर्गाणी विश्वानाव सिंधुं दुरीत्यग्नी धुरोोपमा त्रिनेंचा शंखचक्रसमन्त शूलतर्जन संयुक्ता ध्यादुर्गामभी दुर्गा देवी प्रकटणार ಹೇಗಿದ್ಲು ಧೂರ್ವೋಪಮಾಂ ಒಳ್ಳೆಯ ಗರಿಕೆಯಂತೆ ಸುಂದರಳು ಕೋಮಲಳಾಗಿದ್ದಾಳೆ ತ್ರಿನೇತ್ರಾಂಶ ಮೂರು ಕಣ್ಣುಗಳಂತೆ ಯಾಕೆ ಅಂದರೆ ನರಸಿಂಹನ ರಾಣಿಯವಳು ಧ್ಯೇಂದ್ರ ಸಿಂಹಂ ರವಿ ತ್ರಿನೇತ್ರಂ ತ್ರಿನೇತ್ರ ಅಂದರೆ ನರಸಿಂಹ ಆ ನರಸಿಂಹನಿಗೆ ಮ್ಯಾಚ್ ಆಗಬೇಕಲ್ಲ ಅದಕ್ಕೆ ಮೂರು ಕಣ್ಣಿನ ದುರ್ಗೆ ಅಲ್ಲಿ ಅವತಾರ ಮಾಡಿದ್ದಾಳೆ ಶಂಕಚಕ್ರ ಸಮನ್ವಿತಾಂ ಕೈಯಲ್ಲಿ ಶಂಕಚಕ್ರವನ್ನು ಹಿಡ್ಕೊಂಡಿದ್ದಾಳೆ ಶೂಲ ತರ್ಜನ ಸಂಯುಕ್ತಾಂ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ತರ್ಜಿನಿ ಬೆರಳು ಅಂತಹ ದುರ್ಗೆಯ ಅವತಾರ ಆಗಿದೆ ಆ ದುರ್ಗೆ ಹೇಳ್ತಾ ಇದ್ದಾಳೆ ಏನಂತ ದಡ್ಡ ಕಂಸ ನನ್ನನ್ನೇನು ಕೊಲ್ತೀಯೋ ನೀನು ನಿನ್ನನ್ನು ಕೊಲ್ಲುವ ಮಗು ನಂದಗೋಕುಲದಲ್ಲಿ ಬೆಳೀತಾ ಇದೆ ನನ್ನನ್ನೇನು ಕೊಲ್ತೀಯ ನೀನು ಅಂತಂದಾಗ ಕಂಸ ಬೆಚ್ಚಾಗಿ ಬಿಟ್ಟನಂತೆ ಹೌದಾ ಅಷ್ಟಿ ದುರ್ಗೆ ಮಾಯ ಅದು ಕಂಸ ಮಕ್ಕಳನ್ನು ಕೊಲ್ಲುವುದರಲ್ಲಿ ಯಾರ್ಯಾರು ತುಂಬ ಪಟುಗಳು ಅವರನ್ನೆಲ್ಲ ಕರೆಸಿದ ಅದರಲ್ಲಿ ಅಗ್ರೇಸರಳು ಪೂತನಿ ಆ ಪೂತನಿಯನ್ನು ಕರೆದು ಹೇಳ್ತಾನೆ ನಂದಗೋಕುಲದಲ್ಲಿ ನವಜಾತ ಶಿಶುಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಕೊಲ್ಲಬೇಕು ಅಂತ ಹಾಗೆ ಆಗಲಿ ಇಂಥವಳು ಬಂದಳು ಅವಳು ಸುಂದರಿಯಾಗಿ ಬರ್ತಾ ಇದ್ದಾಳೆ ಹೇಗೆ ಬಂದಳು ಸುಂದರಿಯಾಗಿ ಬಂದಳು ಹಾಲು ಕೊಡುವ ನೆಪದಲ್ಲಿ ಬರ್ತಾ ಇದ್ದಾಳೆ

ವಿಷವನ್ನು ಕೊಟ್ಟು ಸದ್ಗತಿ ಪಡೆದ್ಲು ಅಂತ ಹೇಳ್ತಾರೆ ಅಲ್ರಿ ವಿಷ ಕೊಟ್ಟರೆ ಸದ್ಗತಿ ಆಗ್ತದ ಅಲ್ಲ ಅವಳಲ್ಲಿದ್ದ ಸದ್ಗತಿ ಅಂದರೆ ಸದಲ್ರ ವಿಶರಣಗತಿಯವ ಸಾಧನೇಶು ಅವಳಲ್ಲಿದ್ದ ಪೂರ್ತನಿ ನಾಶಗತಿಯನ್ನು ಹೊಂದಿದ್ರು ಅವಳ ಒಳಗಿದ್ದ ಸಾತ್ವಿಕವಾದ ಜೀವ ಇತ್ತು ಅವಳ ಅವಳಿಗೆ ಸದ್ಗತಿ ಆಯಿತು ಅಂತ ಹೇಳ್ತಾರೆ ಹೀಗೆ ಪೂತನಿಯ ಸಂಹಾರ ಆಗಿದೆ ಮುಂದೆ ಕೃಷ್ಣನ ಅನೇಕ ಬಾಲಲೀಲೆಗಳಿದೆ ಅದನ್ನು ನಾಳಿನ ಸಂಚಿಕೆಯಲ್ಲಿ ಚಿಂತನೆಯನ್ನು ಮಾಡೋಣ ನಾಳಿನ ದಿವಸ ಮಂಗಳ ಮಹೋತ್ಸವ ಆರಂಭದಿಂದ ಕೆಲವು ವಿಚಾರಗಳ ಚಿಂತನೆಯನ್ನು ಮಾಡಿಕೊಂಡು ಮುಖ್ಯಾಂಶದ್ದು ನಂತರದಲ್ಲಿ ನಾವು ಮಂಗಲ ಮಂಗಲಾಚರಣೆಯನ್ನು ಮಂಗಲ ಮಹೋತ್ಸವವನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಮ